ಇನ್ನು ಬೆಂಗಳೂರಿನ ಗಲಭೆಯ ಹಿಂದೆ ಕಾಂಗ್ರೆಸ್ ಪಕ್ಷದ ಪಿತೂರಿ ಇದೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದರು. ಮೈಸೂರಿನಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ಎಸ್ಡಿಪಿಐ ಸಂಘಟನೆ ಕಾಂಗ್ರೆಸ್ ಪಕ್ಷದ ಪಾಪದ ಕೋಸು, ಕಾಂಗ್ರೆಸ್ನವರು ಬಿತ್ತಿರುವ ಬೀಜ ಹೆಮ್ಮರವಾಗಿ ಬೆಳೆದಿದೆ ಎಂದು ಕಿಡಿಕಾರಿದರು. ಬೆಂಗಳೂರಿನ ಗಲಭೆ ವಿಚಾರದಲ್ಲಿ ಕಾಂಗ್ರೆಸ್ ಎಂಎಲ್ಎ ಪರ ನಿಲ್ಲಬೇಕು, ಎಸ್ಡಿಪಿಐ ಪರ ನಿಲ್ಲಬೇಕು ಎಂಬ ಗೊಂದಲದಲ್ಲಿದೆ ಅಂತ ಹೇಳಿದರು. ಇನ್ನು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಸಿಎಂ ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷರು ನಿರ್ಧಾರ ಕೈಗೊಳ್ಳಲಿದ್ದಾರೆ. ಶೀಘ್ರದಲ್ಲಿಯೇ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕಾತಿ ಆಗಲಿದೆ ಎಂದು ಸಿಎಂ ಪುತ್ರ ವಿಜಯೇಂದ್ರ ತಿಳಿಸಿದರು. ದೃಷ್ಟಿಕೋನ ಇಟ್ಕೊಂಡು ಗಲಭೆಗಳು ನಡೆದ ಕಾಂಗ್ರೆಸ್ ಪಕ್ಷಕ್ಕೆ ಭಾರತೀಯ ಜನತಾ ಪಾರ್ಟಿಗಾಗಲಿ ರಾಜ್ಯ ಸರ್ಕಾರದ ಮೇಲಾಗಲಿ ದೂರ ನೈತಿಕ ಹಕ್ಕೇ ಇಲ್ಲ. ಕಾರಣ ಅಂತ ನಿಮ್ಮ ಪಿತೂರಿನೂ ಇದರಲ್ಲಿ ಇದೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಎಸ್ ಟಿ ಪಿ ದೊಡ್ಡ ಮಟ್ಟದಲ್ಲಿ ಇಂಥ ದುಷ್ಕೃತದಲ್ಲಿ ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ ಅಂತಂದರೆ ಇದಕ್ಕೆ ಕುಮ್ಮಕ್ಕೆ ಕೊಟ್ಟಿರ್ತಕ್ಕಂಥವ್ರು ಯಾರು? ಹಿಂದೆ ಕಾಂಗ್ರೆಸ್ ಪಕ್ಷ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ನೂರಾರು ಕೇಸ್ಗಳನ್ನು ವಿತ್ಡ್ರಾ ಮಾಡಿರೋದು ಇದೇ ಕಾಂಗ್ರೆಸ್ ಪಕ್ಷ ಸರ್ಕಾರ. ಹಾಗಾಗಿ ಈ ಒಂದು ಘಟನೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಕಾಂಗ್ರೆಸ್ ಪಕ್ಷ ಇವತ್ತು ಸತ್ಯಶೋಧ ಕಮಿಟಿ ಏನು ಮಾಡಿದ್ದಾರೆ ಅದು ಮಾಡೋಂಥ ಅವಶ್ಯಕತೆನೇ ಇರಲಿಲ್ಲ. ಅಲ್ಲಿ ಭಾಗವಹಿಸೋರು ಯಾರ್ಯಾರಿದ್ದಾರೆ ನಿಮಗೆ ಬಹುಶಃ ಎಲ್ಲ ನಿಮ್ಮ ಕಾಂಗ್ರೆಸ್ ಪಕ್ಷದವ್ರಿಗೆ ಗೊತ್ತಿರತಕ್ಕಂಥ ವಿಚಾರ. ಕೇವಲ ರಾಜ್ಯದಲ್ಲಿ ಗೊಂದಲವನ್ನು ಮೂಡಿಸಿ ಅಶಾಂತಿಯನ್ನು ಮೂಡಿಸ್ತಕ್ಕಂಥ ಒಂದು ಪ್ರಯತ್ನ ಅದು ಕಾಂಗ್ರೆಸ್ ಪಕ್ಷ ಅಥವಾ ಎಸ್ ಡಿ ಪಿ ಸೇರಿ ಮಾಡ್ತಾ ಇದ್ದಾರೆ ಅಂತಂದರೆ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಕಣ್ಮುಚ್ಕೊಂಡು ಕೂರುವಂಥದ್ದಿಲ್ಲ. ಒಂದು ತತ್ಕ್ಷಣ ಇವತ್ತು ಪೊಲೀಸ್ ನಿಜವಾಗ್ಲೂ ಕೂಡ ನೀವು ಪೊಲೀಸು ಯಾವ ರೀತಿ ಪೊಲೀಸರ ಮೇಲೂ ಕೂಡ ದಾಳಿ ಆಗಿರ್ತಕ್ಕಂಥದ್ದು ಇದರಲ್ಲಿ ಆದರೂ ಹಾಗಾಗಿ ಪೊಲೀಸರು ಕೂಡ ತತ್ಕ್ಷಣ ಆದರೂ ಅವತ್ತು ರಾತ್ರಿನೇ ಸುಮಾರು ನೂರಾರು ಎಸ್ ಡಿ ಪಿ ಕಾರ್ಯಕರ್ತರನ್ನು ಬಂಧಿಸೋದ್ರ ಮೂಲಕ ಮತ್ತು ನೆನ್ನೆತನೇ ನಾವು ನೋಡಿದಿರಿ ಯಾವ ರೀತಿ ಎಸ್ ಡಿ ಪಿ ಐಅವರ ಒಂದು ಕಚೇರಿ ಬೆಂಗಳೂರಿನ ಹೆಗಡೆ ನಗರದಲ್ಲಿ ಎಸ್ ಡಿ ಪಿ ಐ ಕಚೇರಿಯನ್ನು ಹೋದಂಥ ಪೊಲೀಸರ ಅಧಿಕಾರಿಗಳು ಇವತ್ತು ಅಲ್ಲೂ ಕೂಡ ಒಂದು ಬೇರೆ ಬೇರೆ ಮಾರಕಾಸ್ತ್ರಗಳು ದೊರಕಿರ್ತಕ್ಕಂಥ ಅವನ್ನ ನೋಡಿದಿರಿ ಅಲ್ಲೇ ಸಭೆಗಳು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳಿಗೆ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ದಿನ ಕಾಯೋಣ. ಇವತ್ತು ರಾಜ್ಯ ಸರ್ಕಾರ ಅಂತೂ ಇವತ್ತು ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ನೋಡೋಂಥ ಪ್ರಶ್ನೆ ಇಲ್ಲ. ಈ ಘಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಸ್ ಡಿ ಪಿ ಇರ್ಬೋದು ಅಥವಾ ಯಾವುದೇ ಸಂಘಟನೆ ಇರೋದು ಇದ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತಾರೆ ಅಂತಕ್ಕಂಥ ವಿಶ್ವಾಸ ಎಲ್ಲರೂ ಕೂಡ ಇದೆ. ಖಂಡಿತ ಇಲ್ಲ, ತಮಗೆ ಗೊತ್ತಿದೆ ಯಾವ ಸಂದರ್ಭದಲ್ಲಿ ಗಲಭೆಗಳು ಆಯಿತು,